ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು ದರ್ಶನ್ ಸರ್ ಮನೆ ಮುಂದೆ ಫುಲ್ ಜನಸಾಗರ ನಿಂತಿದ್ದಾರೆ. ಅದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಒಬ್ಬರು ಆಟೋ ಹೊಸದಾಗಿ ಪರ್ಚೇಸ್ ಮಾಡಿದ್ದಾರೆ. ಆಟೋ ಅವರು ದರ್ಶನ್ ಅವರ ಸೈನ್ಗಾಗಿ ಆಟೋನ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ. ಓ ಏನ ನಿಂದು ಅಂತ ದರ್ಶನ್ ಸರ್ ಕೇಳಿದಾಗ, ಅಪ್ಪ ನನಗೆ ಸೈನ್ ಬೇಕಪ್ಪ, ನಿಮ್ಮದು ಒಂದು ಹಚ್ಚಬೇಕಪ್ಪ ನನಗೆ, ನಾನು ಹೊಸದಾಗಿ ಆಟೋ ತಗೊಂಡಿದ್ದೀನಿ, ಸೊ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಪ್ಪ ಅಂತ ಹೇಳಿದಾಗ, ಅಲ್ಲೋ ನಾನಲ್ಲ ಕಣೋ ದೇವರು, ದೇವಸ್ಥಾನಕ್ಕೆ ಹೋಗೋಳು ಅಂದಾಗ, ನಮಗೆ ನೀವೇ ಬಾಸ್ ದೇವರು ಅಂತೆಲ್ಲ ಹೇಳ್ತಾರೆ. ಸರಿ ಕೊಡೋ ಪೆನ್ನು ಅಂತ ಪೆನ್ ಇಸ್ಕೊಂಡು ದರ್ಶನ್ ಅಂತ ಆಟೋ ಮೇಲೆ ಬರೆದು, ಸಾಕೆಣ ಅಂದರೆ ಒಳಗಡೆ ಒಂದು ಸೈನ್ ಮಾಡಿ ಸಾಮಿ ಅಂತಾರೆ. ಒಳಗಡೆ ಒಂದು ಸೈನ್ ಹಾಕಿದ್ದಾದ್ಮೇಲೆ, ಹ್ಞೂ ಒಳ್ಳೇದಾಗಲಿ ಹೋಗಪ್ಪ ನಿನಗೆ ಅಂತ ಆಟೋ ಹೊಸದಾಗಿ ತಗೊಂಡಿರೋ ಡ್ರೈವರ್ಗೆ ಆಶೀರ್ವಾದ ಮಾಡಿ ದರ್ಶನ್ ಸರ್ ಅವರು ಮೆಚ್ಚಿದ್ದಾರೆ. ಹಿಂದೆಗಡೆ ಹೋಗಿ ನಿಂತ್ಕೊಂಡ್ರು, ಏನೋ ನಿಂದು ಕ್ರಾಂತಿ ಫುಟೇಜ್ ಎಲ್ಲ ಹಾಕಿದೆಯಲ್ಲೋ ಅಂತೆಲ್ಲ ಹೇಳ್ತಾರೆ, ನೋಡ್ತಾರೆ. ಹಿಂಗೆಲ್ಲ ಮಾಡಬೇಡ ಕಣ್ರೋ ಅಂತೆಲ್ಲ ಹೇಳಿದಾಗ, ಸರ್ ಇಲ್ಲ ಸರ್, ನಮಗೆ ಇದೇ ಮೇನು, ಕ್ರಾಂತಿ ಪ್ರಮೋಷನ್ ಬೇಕು, ನಾನು ಹೊಸದಾಗಿ ಆಟೋ ತಗೊಂಡಿದ್ದೀನಿ, ಅದ್ರ ಮೇಲೆ ನಿಮ್ಮದು ಒಂದು ಸಿಗ್ನೇಚರ್ ಹಾಕ್ಕೊಡಿ ಸರ್, ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಕೊಡು ಅಂತ ಪ್ರೀತಿಯಿಂದ ಒಂದು ಸಿಗ್ನೇಚರ್ ಆಗಿ ಒಳಗಡೆಯಿಂದ ಒಳಗಡೆ ಆಟೋ ಒಳಗೆ ಒಂದು ಸೈನ್ ಹಾಕಿ ಆಟೋನ ನೋಡಿ ಒಳ್ಳೇದಾಗಲಿ ಕಣಪ್ಪ ನಿನಗೆ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾರೆ. ಇದು ನಮ್ಮ ಬಾಸ್ ಅಭಿಮಾನಿಗಳಿಗೆ ಕೊಡೋ ಮರ್ಯಾದೆ. ಸೊ ಹಾಗೇನೆ ನಮ್ಮ ಮನೆ ಅಭಿಮಾನಿಗಳು ಬಾಸ್ಗೆ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಎಸ್, ನೋಡ್ತಾ ಇರ್ಬೋದು ಇವತ್ತು ದರ್ಶನ್ ಸರ್ ಮನೆ ಮುಂದೆ ಆಗಿರೋ ಸೀನ್ ಇದು. ನೋಡ್ತಾ ಇದ್ದೀರಾ ಎಷ್ಟು ಪ್ರೀತಿಯಿಂದ ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಾರೆ. ಅದೇ ನಮ್ಮ ಬಾಸಲ್ಲಿ ಇರೋ ಮೇನ್ ಆಟಿಟ್ಯೂಡ್ ಅಂದರೆ ತುಂಬ ಇಷ್ಟ ಆಗೋದು ಅಭಿಮಾನಿಗಳಿಗೆ. ಯಾರೇ ಆಗಲಿ ಕೀಳು ಮೇಳು ಅಂತ ನೋಡೋದೇ ಇಲ್ಲ, ಜಾತಿ ಭೇದ ಅಂತ ನಮ್ಮ ಬಾಸ್ಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿನೇ ನಮ್ಮ ಬಾಸ್ಗೆ ಕೋಟಿ ಕಟ್ಟಲೆ ಅಭಿಮಾನಿಗಳು ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.